ನಾನು ಬೆಂಗಳೂರಿಗೆ ಹೋಗಿ ಐಡಿಪಿಆರ್ ಕಾರ್ಯದರ್ಶಿಗಳು ಆರ್ ಡಿ ಪಿ ಆರ್ ಹೋಗಿ ಅಲ್ಲೇ ಸಬ್ಮಿಟ್ ಮಾಡಬೇಕಂತೆ. ನಾನು ಅಲ್ಲಿಗೆ ಹೋಗಿ ಸಬ್ಮಿಟ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಸ್ವಲ್ಪ ಜನ ಸದಸ್ಯರು ನಾವು ಎಲ್ಲರೂ ಸೇರ್ಬಿಟ್ಟು ಹೋಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ. ಅದರಲ್ಲಿ ಎರಡನೇ ಮಾತಿಲ್ಲ, ಯಾವತ್ತಲ್ಲೂ ಕೊಟ್ಟಂತೆ ಮಾತು ಕೊಟ್ಟಂತೆ ನಡ್ಕೊಂಡವ್ರು ನಾವು. ಅದಕ್ಕೆ ಇಷ್ಟು ದಿನ ಸಹಕರಿಸಿದಂಥ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಅಧಿಕಾರಿಗಳಿಗೂ, ಪತ್ರಿಕಾ ಸಹೋದರರು, ಮಾಧ್ಯಮ ಸಹೋದರರಿಗೆ ಇದೇ ಥರ ಸಹಕಾರದಿಂದ ಜಿಲ್ಲೆ ಅಭಿವೃದ್ಧಿಗೆ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಟ್ಟಿದ್ದೀರಾ, ಮತ್ತೆ ಹೊಸ ಅಧ್ಯಕ್ಷರು ಅದೇ ಥರ ಸಹಕಾರ ಕೊಡ್ರಿ, ಜಿಲ್ಲೆ ಅಭಿವೃದ್ಧಿ ಮುಖ್ಯ, ಅಭಿವೃದ್ಧಿ ಜೊತೆಗೆ ಯಶಸ್ಸು ಮುಖ್ಯ, ಅದನ್ನೆಲ್ಲರೂ ಆ ರೀತಿ ಮಾಡಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಡೆಯಿಂದ ಕೇಳ್ಕೊತೇನೆ. ಯಾಕಂದ್ರೆ ಇನ್ನೂ ಎರಡೂವರೆ ವರ್ಷ ನಾನು ಸದಸ್ಯ ಆಗಿರ್ತೀನಿ, ಯಾವುದೇ ರೀತಿ ಆ ಥರ ನಡ್ಕೊಳ್ಳಾರ್ದಂಗೆ ನಾನು ನಿವಾಸ್ತೀನಿ. ಇವಾಗ ಪಕ್ಷದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದಕ್ಕೆ ನಾಳೆ ಹೈಕಮಾಂಡ್ ಹೇಳಿದ ಪ್ರಕಾರನೇ ನಾನು ರಾಜೀನಾಮೆ ಕೊಡ್ತೀನಿ. ಅವ್ರಿಗೆ ಯಾರು ಹೇಳ್ತಾರೆ ಅವ್ರಿಗೆ ಮತ್ತೆ ಅಧ್ಯಕ್ಷ ಮಾಡುವಂತ ಜವಾಬ್ದಾರಿ ಎಲ್ಲರದಿದೆ. ಇದರಲ್ಲಿ ಯಾರು ಸಂದೇಹ ಬೇಡ ಮತ್ತು ಅದ್ರ ಬಗ್ಗೆ ನೋವು ಬೇಡ. ಯಾಕಂದ್ರೆ ನಮಗ್ ಅವ್ರು ಓಟ್ ಹಾಕಿರ್ತಾರೆ, ಅವ್ರಿಗೆ ನಾವು ಓಟ್ ಹಾಕ್ಬೇಕು. ಅಧಿಕಾರ ಶಾಶ್ವತವಲ್ಲ, ಅದು ಹೇಗ್ ನಡೆಸ್ತಾರೆ ಅನ್ನೋದು ಮುಖ್ಯ. ಅದರಂತೆ ಎಲ್ಲರೂ ಅಧಿಕಾರಿಗಳು ಪ್ರತಿ ಒಂದು ವ್ಯಾಪ್ತಿಯಲ್ಲಿ ಎನ್ ಆರ್ ಎಸ್ ಇದು ಮೊನ್ನೆ ನಿನ್ನೆ ಮಿನಿಸ್ಟರ್ ಬಂದಾಗ ತೋಟಗಾರಿಕೆ ಆಗ್ಲಿ, ಕೃಷಿ ಇಲಾಖೆ ಆಗ್ಲಿ, ಪ್ರತಿಯೊಬ್ಬರು ಅಧಿಕಾರಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ಗ್ರಾಮ ಮಟ್ಟದ ಜನರಿಗೆ ಮಾನವ ದಿನಗಳನ್ನ ಹೆಂಗ್ ಸೃಷ್ಟಿ ಮಾಡ್ಬೇಕು ಅದನ್ನ ಫಸ್ಟ್ ಜಾರಿಯಲ್ಲಿ ತರ್ಬೇಕು ನೀವು. ಅದು ಲೋಸ್ಟ್ ಆಗಿ ಮುದ್ದೇವಾಡ ಬಾಗೇವಾಡಿ ಇದೆ, ತಾವು ಮುಖವರ್ಜಿ ವಹಿಸಿ ಗ್ರಾಮ ಹಂತದಲ್ಲಿ ಹೋಗಿ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ರಿ. ಬರ ನಿರ್ವಹಣೆ ಇದೆ, ಮುದ್ದೇವಾಡ ಬಾಗೇವಾಡಿ ಇದೆ, ತಾವು ಮುಖವರ್ಜಿ ವಹಿಸಿ ಗ್ರಾಮ ಹಂತದಲ್ಲಿ ಹೋಗಿ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ರಿ. ಬರ ನಿರ್ವಹಣೆ ಇದೆ, ಬರಕ್ಕಾಗಿ ಜನರಿಗೆ ನೀರಿನ ಅವಶ್ಯಕತೆ ಇದೆ, ಪೈಪ್ಲೈನ್ ಮುಖಾಂತರವಾಗ್ಲಿ ಮತ್ತೆ ಇನ್ನಿತರ ಟ್ಯಾಂಕರ್ ಮುಖಾಂತರವಾಗ್ಲಿ ಅದನ್ನು ನಾವು ನಿಭಾಯಿಸಬೇಕಾಗಿದೆ. ಅದ್ರ ಜೊತೆ ದನ ಕರೆಗಳಿಗೆ ಮೇವು ಮತ್ತು ನೀರು ಪ್ರತಿ ಒಂದು ಹಂತದಲ್ಲಿ ನಾವು ಈ ಐದು ತಾಲೂಕು ಭೀಕರ ಬರಗಾಲ ಇರೋದ್ರಿಂದ ಅದನ್ನ ಅಧಿಕಾರಿಗಳು ಹಾಗೂ ನಮ್ಮ ಜನಪ್ರತಿನಿಧಿಗಳು ಪ್ರತಿ ಹಂತದಲ್ಲಿ ಸಹಕರಿಸಿ ಇದನ್ನ ತಾವೆಲ್ಲರೂ ಮಾಡ್ಬೇಕಂತ ನಾನು ವಿನಂತಿ. ನಮಸ್ಕಾರ. ಅಂದ್ರೆ ಈಗ ಹೈಕಮಾಂಡ್ ಎಂ ಬಿ ಪಾಟೀಲ್ ಸಾಹೇಬ್ ಹೇಳಿ ಸದ್ಯದಲ್ಲಿ ಒಂದ್ ನಾಲ್ಕೈದು ದಿನದಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಮತ್ತೆ ಇನ್ನಿತರ ನಮ್ ಸದಸ್ಯರಿಗೆ ಅವಕಾಶ ಮಾಡ್ಕೊಡ್ಬೇಕು, ಹೈಕಮಾಂಡ್ ಯಾವ ತೀರ್ಮಾನ ತೊಗೊತಾರ ಅದಕ್ಕೆ ಯಾವತ್ತಲ್ಲೂ ಬದ್ಧ ಇರೀನಿ ಅಂತ ಹೇಳಿದ್ದೆ. ಈಗೂ ಅದೇ ಮಾತು, ಇನ್ನೊಂದ್ ನಾಲ್ಕು ದಿನದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ಉತ್ತಮ ಆಡಳಿತ ನಡೆದಿದೆ, ಬಟ್ ಇನ್ನೊಬ್ರಿಗೂ ಅವಕಾಶ ಕೊಡ್ಬೇಕಲ್ರಿ, ಆ ಕಾರಣಕ್ಕೋಸ್ಕರ ಅವಕಾಶ ಒಪ್ಪಂದ ಒಪ್ಪಂದ ಹೈಕಮಾಂಡ್ ಗೊತ್ತ್ರಿ ಇಲ್ಲ ಇಲ್ಲ, ನಾನು ಯಾವಾಗ್ಲೂ ಹೇಳಿನಿ ಕರೆದ್ರು ಅಮ್ಮ ರಾಜೀನಾಮೆ ಕೊಡು, ಅವ್ರಿಗೆ ಅವಕಾಶ ಮಾಡ್ಕೊಡು. ಆಯ್ತ್ರಿ ಸರ್, ನೀವ್ ಹೆಂಗ್ ಹೇಳ್ತೀರಿ ಹಂಗೆ ಅಂತ ನಾನು ಅದಕ್ಕೆ ಕ್ಷಣಕ್ಕೆ. ನಮ್ ಶಾಸಕರು ಸಚಿವರು ಯಾವಾಗ ಈ ಮಾತು ಹೇಳ್ತಾರೆ ಅವಾಗೆ ಕೊಡ್ತೀನಿ ಅಂತ ತಮ್ಮೆಲ್ಲ ಮಾಧ್ಯಮ ಸಹೋದರಿಗೆ ನಾನು ಹೇಳಿದ್ದೆ. ಅದೇ ಪ್ರಕಾರ ನಿನ್ನೆ ಎಂ ಬಿ ಪಾಟೀಲ್ ಸಾಹೇಬ್ರು ಫೋನ್ ಮಾಡಿದ್ರು, ಹೋದ್ವಿ ಭೇಟಿ ಆದ್ವಿ, ನಂತರ ಇಲ್ಲಮ್ಮ ರಾಜೀನಾಮೆ ಕೊಡಿ, ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡು ಅಂತ. ಏ ಅದೇನಿಲ್ರಿ, ಅಧಿಕಾರ ಏನ್ ಶಾಶ್ವತ ಅಲ್ಲ, ಬಟ್ ಇಷ್ಟು ದಿನ ಸಿಕ್ಕಿದ ಅವಕಾಶವನ್ನು ಜಿಲ್ಲೆಯ ಪ್ರತಿ ಒಂದು ಇಲಾಖೆ ಅಭಿವೃದ್ಧಿ ಬಗ್ಗೆ ಮತ್ತು ಜನರ ಹಿತಾಸಕ್ತಿ ಬಗ್ಗೆ, ರೈತರ ಬಗ್ಗೆ, ಮತ್ತು ನಾವು 2016 ಎಷ್ಟೊಂದು ಜನರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಏನು ಅನ್ನೋದು ಜನರಿಗೆ ಜಾಸ್ತಿ ಗೊತ್ತಾಗಿದೆ. ಅದು ಜನರಿಗೆ ಸರ್ಕಾರದಿಂದ ಬಂದಂತ ಯೋಜನೆಗಳನ್ನ ಜನರಿಗೆ ತಲುಪುವಂತ ಕೆಲಸ ಮಾಡಿದೀನಿ, ಅದು ನನಗೆ ಬಹಳ ಸಂತೃಪ್ತಿ ಐತಿ. ಏನಿಲ್ರಿ, ಯಾವತ್ತೂ ನಮ್ ಜೀವನದಲ್ಲಿ ತ್ಯಾಗ ಮಾಡೋದೇ ಸಾಕಷ್ಟು, ನಮ್ಮ ಅಧಿಕಾರಗಳನ್ನ ತ್ಯಾಗ ಮಾಡ್ತಾ ಬಂದಿದೀವಿ, ಇದೇ ನನಗೆ ಹೊಸದಲ್ಲ. ನಾವೇ ಖುದ್ದಾಗ್ಲಿ ಖುಷಿ ಮನಸ್ಸಿನಿಂದ ನಾವು ಅಧಿಕಾರ ತ್ಯಾಗ ಮಾಡ್ತೀವಿ, ಬಟ್ ಅದರಲ್ಲಿ ನನಗೇನ ಅಷ್ಟೊಂದು ಇದು ಅನ್ಸಲ್ಲ. ಬಟ್ ಇವಾಗ ಇನ್ನೂ ಎರಡೂವರೆ ವರ್ಷ ಸದಸ್ಯರಾಗಿ ಇದೇ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತೀನಿ, ಪ್ರತಿ ಒಂದಕ್ಕೂ ನನ್ನ ಹಿತಾಸಕ್ತಿನೂ ಅಷ್ಟೇ ಇರ್ತದ, ಅವಕಾಶ ಹೋಗಿರ್ತದ, ಅಧಿಕಾರ ಹೋದ್ರು ನನ್ನ ಸದಸ್ಯತ್ವ ಇದ್ದೇ ಇರ್ತದ, ನಾನು ಕೆಲಸ ಮಾಡ್ತಾ ಇರ್ತೇನೆ. ಸದಸ್ಯರು ಮುಂದುವರಿ ಹೈಕಮಾಂಡ್ ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಹೈಕಮಾಂಡ್ ಹೆಂಗ್ ಹೇಳ್ತಾರೆ ನಾನು ಅದಕ್ಕೆ ಯಾವತ್ತು ಬದ್ಧ ಇದೀನಲ್ರಿ. ಸದಸ್ಯರು ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ಮುಂದ್ರಿ ಅಲ್ಲ, ಸದಸ್ಯರು ಆಯ್ಕೆ
ಹೈಕಮಾಂಡ್ ಒಬ್ರೇ, ನಮ್ ಜಿಲ್ಲಾ ಶಾಸಕರು ಸಚಿವರು. ಅವ್ರ ತೀರ್ಮಾನಕ್ ನಾವ್ ಯಾವತ್ತೂ ಬದ್ಧತೆ ಇರ್ತೀವಿ, ಪಕ್ಷ ನಿಷ್ಠತೆ ಅಂತ ಇರ್ತೀವಿ, ಅದನ್ನ ನಾವ್ ಮಾಡ್ತಾನೆ ಬಂದಿದೀವಿ, ಅದ್ರಾಗ ಎರಡನೇ ಮಾತಿಲ್ಲ. ಅದೇನಿಲ್ಲ ರೀ, ನಾನು ಸಮಾಜ, ನನ್ನ ಗೋವಾದಿಂದ ಬರುವಾಗ ನಾವು ಕನ್ನಡಿಗರಿದ್ದೀವಿ, ಕನ್ನಡಿಗರಂತ ನಮ್ ಜಿಲ್ಲಾ ಶಾಸಕರು ಸಚಿವರು ಇವತ್ತೊಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಅದಕ್ಕೆ ಅಲ್ಲಿ ಅಷ್ಟೊಂದು ಗೌರವ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ನನ್ನ ಬೆಳೆಸಿದ್ದಾರೆ ಸ್ವಂತ ತಂಗಿ ತರ. ಅದಕ್ಕೆ ನಾನು ಯಾವಾಗಲೂ ಎಲ್ಲ ಶಾಸಕರಿಗೂ ಸಚಿವರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತಿದ್ದೀನಿ. ಹಾಗೂ ನಮ್ಮ ಮಾಧ್ಯಮ ಸಹೋದರರು ಇಲ್ಲಿವರೆಗೂ ಪ್ರತಿ ಒಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ವಿಷಯವನ್ನು ನನ್ನ ಗಮನಕ್ಕೆ ತಗೊಂಡು ಬಂದು ಈ ತರ ಇಲ್ಲಿ ಬೇಜವಾಬ್ದಾರಿಯಿಂದ ಕಾರ್ಯ ನಡೆದಿದೆ, ಅದನ್ನು ಸರಿಪಡಿಸ್ಕೊಳಕ್ ಹೇಳಿ ಮೇಡಮ್ ಅಂತ ನಾನು ಸಾಕಷ್ಟು ಮಾಡಿದ್ದೀನಿ. ಅದಕ್ಕೆ ನೀವು ಸಹಕರಿಸಿರಿ, ತಮಗೂ ಕೂಡ ಧನ್ಯವಾದಗಳನ್ನು.